ಲಾಂಚ್ ಮಾಡೋಣ ಗಾಡಿನ ಇವಾಗ ಸ್ಪೋರ್ಟ್ ಮೋಡ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ಸಮ್ ಕೈಂಡ್ ಆಫ್ ಅಗ್ರೆಷನ್ ಫ್ರಮ್ ದ ಇಂಜಿನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅದು ನಿಜವಾಗ್ಲೂ ಇದೆಯಾ ಅಂತ ಹೇಳಿ ಚೆಕ್ ಮಾಡೋಣ ಬನ್ನಿ ನೋಡಬಹುದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಗೇರ್ ಶಿಫ್ಟ್ಸ್ ಆಗ್ತಾ ಇದೆ ಬಟ್ ಆದರೂ ಕೂಡ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಗೇರ್ ಶಿಫ್ಟ್ಸ್ ಆ ಟೈಮ್ ಅಲ್ಲಿ ಬೇಕಾದ್ರೆ ನೀವು ಈ ಪ್ಯಾಡಲ್ ಶಿಫ್ಟರ್ಸ್ ನ ಯೂಸ್ ಮಾಡ್ಕೊಬಹುದು ಅಂತ ಹೇಳ್ತೀನಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇನೆ 102 ಟಾಪ್ ಸ್ಪೀಡ್ ಗೆ ರೀಚ್ ಆಗ್ತಾ ಇದೆ ಗಾಡಿ ಸೊ ವಿತ್ ಇನ್ ಒಂದು 10 ಸೆಕೆಂಡ್ಸ್ ಅಂತ ಹೇಳಬಹುದು ವಾಯ್ಸ್ ಕಮಾಂಡ್ ಬಟನ್ ಪ್ರೆಸ್ ಮಾಡಿ ನೀವು ಓಪನ್ ಸನ್ರೂಫ್ ಹೇಳಿದೀನಿ ಸನ್ರೂಫ್ ಓಪನ್ ಮಾಡು ಅಂತ ನೋಡಿ ಸನ್ರೂಫ್ ಓಪನ್ ಆಗ್ತಾ ಇದೆ ಕ್ಲೋಸ್ ಸನ್ರೂಫ್ ಕ್ರೇಜಿ ಅಲ್ಲ ಸೊ ಸಿಂಗಲ್ ಒಂದು ಕಮಾಂಡ್ ಅಲ್ಲೇ ಕ್ಲೋಸ್ ಆಗ್ತಾ ಇದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಇದು ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ನಾನಿವತ್ತು ಹ್ಯುಂಡೈ ಅವರು ಹೊಚ್ಚ ಹೊಸದಾಗಿ ರಿಲೀಸ್ ಮಾಡಿರುವಂತಹ ಹ್ಯುಂಡೈ ವೆನ್ಯೂ ಆನ್ಲೈನ್ನ ರಿವ್ಯೂ ಮಾಡೋದಕ್ಕೆ ಅಂತ ಹೇಳಿ ಅದ್ವೈತ್ ಹ್ಯುಂಡೈ ಅವರ ಮೇನ್ ಬ್ರಾಂಚ್ಗೆ ಬಂದಿದ್ದೀನಿ ಅಂತ ಹೇಳ್ಬೋದು ಇದರ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ ರೆಸಿಡೆನ್ಸಿ ರೋಡಲ್ಲಿ ಬರುತ್ತೆ ಎನಿ ಅವು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಆರಾಮಾಗಿ ಇಲ್ಲಿ ವಿಸಿಟ್ ಮಾಡ್ಬೋದು ಯಾಕೆಂದರೆ ಇದು ಮೇನ್ ಬ್ರಾಂಚು ನಿಮ್ಗೆ ಎಲ್ಲ ಥರ ಗಾಡಿಗಳು ಇಮಿಡಿಯೇಟಾಗಿ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಹ್ಯುಂಡೈ ಅವರು ಅವರ ಪರ್ಫಾರ್ಮೆನ್ಸ್ ಕಾರ್ಗಳಿಗೆ ಅಂದರೆ ಒಂದು ಸ್ಪೋರ್ಟಿ ಕಾರ್ಗಳಿಗೆ ಏನಂತ ಹೇಳಿ ಬ್ಯಾಡ್ಜಿಂಗ್ ಕೊಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಲಾಂಚ್ ಮಾಡಿ ಧೂಳಿಪಟ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಈ ಪರ್ಫಾರ್ಮೆನ್ಸ್ ಕಾರ್ಗಳು ಹ್ಯುಂಡೈ ಅವ್ರದ್ದು ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅದೇ ರೀತಿ ಅದನ್ನು ಡೈರೆಕ್ಟಾಗಿ ಇಂಡಿಯಾದಲ್ಲಿ ತೊಗೊಂಬಂದು ಲಾಂಚ್ ಮಾಡಿದ್ರೆ ಅದು ಇಟ್ಟಾಗದಿರಲಿ ಯಾಕೆಂದರೆ ಪ್ರೈಸ್ ಬಂದು ತುಂಬ ಜಾಸ್ತಿ ಆಗೋದ್ರಿಂದ ಜನ ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು ಕ್ಲಿಯರಾಗಿ ಸೊ ಹಾಗಾಗಿಯೇ ತುಂಬ ಸ್ಮಾರ್ಟಾಗಿ ಥಿಂಕ್ ಮಾಡಿ ಹ್ಯುಂಡೈ ಅವರು ಇಂಡಿಯಾಗೆ ಆನ್ಲೈನ್ ಅಂತ ಹೇಳಿ ಲಾಂಚ್ ಮಾಡಿದ್ರು ಅದು ಮೊದಲನೇದಾಗಿ ಅವರು ಲಾಂಚ್ ಮಾಡಿದ್ದು ಬಂದು ಹ್ಯುಂಡೈ i20 ಆನ್ಲೈನು ಅದಂತೂ ಅಲ್ಟಿಮೇಟ್ ಇಟ್ ಅಂತ ಹೇಳ್ಬೋದು ತುಂಬ ಜನ ಅದನ್ನು ಇಷ್ಟಪಟ್ಟರು ತುಂಬ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು ತುಂಬ ಗಾಡಿಗಳು ಸೇಲ್ ಆಯಿತು ಅಂತ ಕೂಡ ಹೇಳ್ಬೋದು ಅದೇ ಒಂದು ನಿಟ್ಟಿನಲ್ಲಿ ಅದನ್ನು ತಲೆಯಲ್ಲಿಟ್ಕೊಂಡು ಹ್ಯುಂಡೈ ವೆನ್ಯೂಗೂ ಕೂಡ ಆನ್ಲೈನ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹ್ಯುಂಡೈ ವೆನ್ಯೂ ಆನ್ಲೈನ್ ಕೂಡ ಲಾಂಚ್ ಮಾಡಿದ್ದಾರೆ ಈ ಗಾಡಿಯಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ನಾರ್ಮಲ್ ವೆನ್ಯೂಗೂ ಈ ಒಂದು ಆನ್ಲೈನ್ಗೂ ಏನು ಚೇಂಜಸ್ ಇದೆ ಸೊ ಪ್ರತಿಯೊಂದು ತಿಳ್ಕೊಳ್ಳೋಣ ಆ್ಯಂಡ್ ನೀವು ಕೊಡುವಂತಹ ಎಕ್ಸ್ಟ್ರಾ ದುಡ್ಡಿಗೆ ವರ್ತಿದೆಯಾ ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ವೆನ್ಯೂ ಆನ್ಲೈನಲ್ಲಿ ನಿಮಗೆ 4 ವೇರಿಯಂಟ್ ನೋಡೋಕೆ ಸಿಗುತ್ತೆ ಅಂತ ಹೇಳ್ಬೋದು ನೀವಿಲ್ಲಿ ನೋಡ್ತಿರುವಂತಹ ವೇರಿಯಂಟ್ ಬಂದು ಟಾಪ್ ವೇರಿಯಂಟು ವೆನ್ಯೂ ಆನ್ಲೈನ್ DCT DT ಅಂತ ಹೇಳಿ ಎಲ್ಲ ವೇರಿಯಂಟಲ್ಲೂ ಕೂಡ ನಿಮಗೆ ಪೆಟ್ರೋಲ್ ಇಂಜಿನ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಬಂದು ಕಾಮನ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು ಬನ್ನಿ ಇದರ ಇಂಜಿನ್ ಬೇ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಇಂಜಿನ್ ಬೇ ನೋಡ್ಬೋದು ನೀವು ಸೊ ಇಂಜಿನ್ ಬೇ ಬಂದು ಈ ಥರ ಕಾಣುತ್ತೆ ಅಂತ ಹೇಳ್ಬೋದು ಟರ್ಬೋ GDI ಅಂತ ಹೇಳಿ ನಿಮಗೆ ರೆಡ್ ಕಲರ್ ಫಾಂಟಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಎಲ್ಲ ಇಂಜಿನಲ್ಲೂ ಕೂಡ 118 BHP ಅಷ್ಟು ಒಳ್ಳೆ ಪವರ್ ಜನರೇಟ್ ಮಾಡುತ್ತೆ ಜೊತೆಗೆ 172 Nm ಅಷ್ಟು ಟಾರ್ಕ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಬ್ಯಾಡ್ ಥಿಂಗ್ ಏನಂತ ಹೇಳಿದ್ರೆ ನಿಮಗೆ ಇಲ್ಲಿ ಇನ್ಸುಲೇಷನ್ ಕೊಟ್ಟಿಲ್ಲ ಅಂತ ಹೇಳ್ಬೋದು ಇನ್ಸುಲೇಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಆವಾಗ ಸ್ವಲ್ಪ ನಿಮಗೆ ಕ್ಯಾಬಿನ್ ನಾಯ್ಸ್ ಆಗಿರ್ಬೋದು ಮತ್ತು ಈಟ್ ಸ್ವಲ್ಪ ನಿಮಗೆ ರೆಡ್ಯೂಸ್ ಆಗಿರ್ತಿತ್ತು ಅಂತ ಅನಿಸುತ್ತೆ ಸೊ ಕ್ಲೋಸ್ ಮಾಡೋಣ ಇಂಜಿನ್ ಬೇ ಆ್ಯಂಡ್ ಕಲರ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇದರಲ್ಲಿ ನಿಮಗೆ 3 ಕಲರ್ಸ್ ಬರುತ್ತೆ ಅಂತ ಹೇಳ್ಬೋದು ನೀವಿಲ್ಲಿ ನೋಡ್ತಿರುವಂತಹ ಕಲರ್ ಬಂದ್ಬಿಟ್ಟು ಗ್ರೇ ಕಲರು ಅದೇ ರೀತಿ ನಿಮಗೆ ವೈಟ್ ಕಲರ್ ಬರುತ್ತೆ ಜೊತೆಗೆ ಬ್ಲೂ ಕಲರ್ ಕೂಡ ಬರುತ್ತೆ ಎಲ್ಲದರಲ್ಲೂ ಕೂಡ ಈ ಒಂದು ರೆಡ್ ಹೈಲೈಟ್ಸ್ ಬರುತ್ತೆ ಅಥವಾ ಇನ್ಸರ್ಟ್ಸ್ ಒಳಗಡೆ ಇಂಟೀರಿಯರ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು ಬನ್ನಿ ಇವಾಗ ಡಿಟೇಲ್ಡ್ ವಾಕರವನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡ್ಬೋದು ಫ್ರಂಟ್ ಲುಕ್ ಈ ಥರ ಕಾಣುತ್ತೆ ನಿಮಗೆ ಡಾರ್ಕ್ ಕ್ರೋಮ್ ಗ್ರಿಲ್ ಬರುತ್ತೆ ನಿಮಗೆ ಇದು ವೆನ್ಯೂ ನಾರ್ಮಲ್ ವೆನ್ಯೂ ಏನು ನೋಡಿದ್ರಿ ಅದರಲ್ಲೂ ಕೂಡ ಸೇಮ್ ಇದೇ ಥರ ನಿಮಗೆ ಡಾರ್ಕ್ ಕ್ರೋಮ್ ಗ್ರಿಲ್ ಬರ್ತಾ ಇತ್ತು ಜೊತೆಗೆ ಆನ್ಲೈನ್ ಬ್ಯಾಡ್ಜಿಂಗ್ ಒಂದು ಆ್ಯಡ್ ಆಗಿದೆ ಇಲ್ಲಿ ಆ್ಯಂಡ್ ಹ್ಯುಂಡೈ ಲೋಗೋ ಬಂದು ತುಂಬ ದೊಡ್ಡದಾಗಿ ಬರುತ್ತೆ ಮುಂಚೆ ಕೂಡ ಇಷ್ಟೇ ದೊಡ್ಡದಾಗಿ ಬರ್ತಿತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಒಂದು ಪ್ರೀಮಿಯಂ ಗ್ರಿಲ್ ಅಂತಲೇ ಹೇಳ್ಬೋದು ಇದು ಒಳ್ಳೆ ಲುಕ್ ಕೊಡುತ್ತೆ ಜೊತೆಗೆ ಗ್ರಿಲ್ನ ಕಾರ್ನರಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಪಾರ್ಕಿಂಗ್ ಲೈಟು ಜೊತೆಗೆ ಒಂದು ಇಂಡಿಕೇಟರ್ ಇಂಟಿಗ್ರೇಟ್ ಮಾಡಿದ್ದಾರೆ ಒಂದು ನಿಮಗೆ ರಿಫ್ಲೆಕ್ಟರ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಹೆಡ್ಲ್ಯಾಂಪ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ನಿಮಗೆ ಸರೌಂಡ್ LED DRL ಬರುತ್ತೆ ಆಲ್ ಟೈಮ್ ರನ್ನಿಂಗ್ ಲೈಟ್ಸು ಜೊತೆಗೆ ಒಂದು ಪ್ರೀಮಿಯಂ ಪ್ರೊಜೆಕ್ಟರ್ LED ಹೆಡ್ಲ್ಯಾಂಪ್ ಬರುತ್ತೆ ಜೊತೆಗೆ ಈ ಒಂದು ನಿಮಗೆ ಎಸ್ಕಾರ್ಟ್ ಲೈಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಎಸ್ಕಾರ್ಟ್ ಲೈಟ್ ಬಂದು ನಿಮಗೆ ನೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಇಫ್ ಇನ್ ಕೇಸ್ ಬ್ಲೈಂಡ್ ಕಾರ್ನರ್ ಇತ್ತು ಅಂತ ಹೇಳಿದ್ರೆ ರೈಟ್ ಸೈಡಿಗೆ ತಿರ್ಸಿದ್ರೆ ರೈಟಿಂದ ಒಂದು ಲೈಟ್ ಬರುತ್ತೆ ಅಂತ ಹೇಳ್ಬೋದು ಅದೇ ಥರ ಲೆಫ್ಟಿಂದ ಒಂದು ಲೈಟ್ ಬರುತ್ತೆ ಲೆಫ್ಟ್ ಸೈಡಿಗೆ ತಿರ್ಸಿದ್ರೆ ಸೊ ಈ ಒಂದು ಅಡಿಷ್ನಲ್ ಫೀಚರ್ ಏನಿದೆ ಇದಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಫ್ರಂಟ್ ಲುಕ್ ನೋಡ್ತಿದ್ದೀರಾ ನಿಮಗೆ ಬಾಡಿ ಕಲರ್ಡ್ ಬಂಪರೇ ಬರುತ್ತೆ
ಇಲ್ಲೊಂದು ಟೋಯಿಂಗ್ ಹುಕ್ಗೆ ಜಾಗ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಟೋಯಿಂಗ್ ಹುಕ್ ಕಾಣಿಸುತ್ತೆ, ನೀವು ಟೋ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಇಲ್ಲೇ ನೋಡ್ತಿದ್ದೀರಾ ಸ್ಕಿಡ್ ಪ್ಲೇಟ್ ಮೇಲೆ ನಿಮಗೆ ರೆಡ್ ಹೈಲೈಟ್ ಬರುತ್ತೆ ನೋಡ್ತಿದ್ದೀರಲ್ಲ. ಫ್ರಂಟಲ್ಲಿ ನಿಮಗೆ ಎನ್ಲೈನ್ ಬ್ಯಾಡ್ಜಿಂಗು ಮತ್ತು ಈ ಒಂದು ಹೈಲೈಟ್ನ ಆ್ಯಡ್ ಮಾಡಿದ್ದಾರೆ. ಕಲರ್ ಬಂದು ಡಿಫ್ರೆಂಟ್ ಆಗಿದೆ, ಒಳ್ಳೆ ಥೀಮ್ಡ್ ಕಲರ್ ಅಂತ ಹೇಳ್ಬೋದು ಇದನ್ನು. ಸೊ ಫ್ರಂಟ್ ಲುಕ್ ಈ ಥರ ಕಾಣುತ್ತೆ. ಬನ್ನಿ ಹಾಗೆ ಲೆಫ್ಟ್ ಸೈಡ್ ಪ್ರೊಫೈಲ್ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ ಹೇಳಿ. ಗಾಡಿಯ ಲೆಫ್ಟ್ ಸೈಡ್ ಪ್ರೊಫೈಲು ಡೈಮೆನ್ಷನ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಡೈಮೆನ್ಷನಲ್ಲಿ ನಿಮಗೆ ಏನೂ ಚೇಂಜಸ್ ಇಲ್ಲ ಅಂತ ಹೇಳ್ಬೋದು. 3.95 ಮೀಟರ್ ಇತ್ತು ಅಷ್ಟೇ ಇದೆ ಇವಾಗಲೂ ಕೂಡ. ನಿಮಗೆ 1.7 ಮೀಟರ್ ವಿಡ್ತ್ ಬರುತ್ತೆ ಅಷ್ಟೇ ಇದೆ, 1.6 ಮೀಟರ್ ಹೈಟ್ ಬರುತ್ತೆ ಅಷ್ಟೇ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಫ್ರಂಟಲ್ಲಿ ನಿಮಗೆ ಫೆಂಡರಲ್ಲೂ ಕೂಡ ಈ ಒಂದು ರೆಡ್ ಹೈಲೈಟ್ ಕೊಟ್ಟಿದ್ದಾರೆ. ವೀಲ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ 215/60 ಪ್ರೊಫೈಲು, ರೇಡಿಯಸ್ 16 ಇಂಚ್ ವೀಲ್ ಕೊಟ್ಟಿರೋದು. ಇದರಲ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ ಕೊಟ್ಟಿರೋದು. ಸೊ ಕ್ಯಾಲಿಪರು ಕೂಡ ನಿಮಗೆ ಬ್ರೇಕ್ ಕ್ಯಾಲಿಪರ್ ಕೂಡ ರೆಡ್ಡಲ್ಲೇ ಅಂದರೆ ರೆಡ್ ಕಲರಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ನಿಮಗೆ ಡಿಸ್ಕ್ ಬ್ರೇಕೇ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಿದ್ದೀರಲ್ಲ ಫ್ರಂಟಲ್ಲಿ ಯಾವ ಥರ ಕಾಣುತ್ತೆ ಅಂತ ಹೇಳಿ. ಇಲ್ಲಿ ನಿಮಗೆ ಎನ್ಲೈನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು, ಎನ್ಲೈನ್ ಬ್ಯಾಡ್ಜಿಂಗು. ಸೊ ವಿಂಡ್ಸ್ಕ್ರೀನ್ ಎಲ್ಲ ಬಂದು ತುಂಬ ವೈಡ್ ಆಗಿದೆ, ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ. ಅದನ್ನು ನಿಮಗೆ ವಿಡಿಯೋ ಮಾಡ್ತಾ ಅಂದರೆ ಒಳಗಡೆ ಕೂತ್ಕೊಂಡು ಓಡಿಸ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಬಾಡಿ ಕಲರ್ಡ್ ಅಂದರೆ ನಿಮಗೆ ಬಾಡಿ ಕಲರ್ಡ್ ಓರಿಯಮ್ ಕೊಟ್ಟಿಲ್ಲ, ಇದನ್ನು ಬ್ಲ್ಯಾಕ್ ಕಲರ್ಡ್ ಓರಿಯಮ್ ಕೊಟ್ಟಿದ್ದಾರೆ. ಸೊ ನೋಡ್ತಿದ್ದೀರಲ್ಲ ಇಲ್ಲಿ ನಿಮಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಹ್ಯುಂಡೈ ವೆನ್ಯೂ ಎನ್ಲೈನ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಇಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಹೇಳಿದ್ರೆ ಇದು ಟೆಸ್ಟ್ ಡ್ರೈವ್ ಗಾಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಬಾಡಿ ಕ್ಲಾಡಿಂಗ್ಸಲ್ಲೂ ಕೂಡ ಒಂದು ಪಿಯಾನೋ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ನಿಮಗೆ ಹೈಲೈಟ್ ರೆಡ್ ಕಲರ್ ಹೈಲೈಟ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇವರು ರಿಕ್ವೆಸ್ಟೆನ್ಸಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು. ನಿಮಗೆ ವೀಲ್ ಬೇಸ್ ಬಗ್ಗೆ ಹೇಳೋದಾದರೆ 2500 mm ಅಂದರೆ 2.5 ಮೀಟರ್ ನಿಮಗೆ ವೀಲ್ ಬೇಸ್ ಬರುತ್ತೆ ಅಂತ ಹೇಳ್ಬೋದು. ಎಲ್ಲದರಲ್ಲೂ ಕೂಡ MRF ವ್ಯಾಂಡರರ್ ಟೈರ್ಸ್ ಕೊಟ್ಟಿರೋದು ನಿಮಗೆ ತುಂಬ ಚೆನ್ನಾಗಿದೆ. 16 ಇಂಚ್ ಅಲಾಯ್ ವೀಲ್ಸು, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಅಂತ ಹೇಳ್ಬೋದು. 45 ಲೀಟರ್ಸ್ ಅಷ್ಟು ನಿಮಗೆ ಫ್ಯೂಯಲ್ ಟ್ಯಾಂಕ್ ಬರುತ್ತೆ, ಸನ್ ರೂಫ್ ಎಲ್ಲ ಬರುತ್ತೆ ನಿಮಗೆ, ಮತ್ತು ರೂಫ್ ರೇಲ್ಸ್ ಫುಲ್ಲಿ ಫಂಕ್ಷನಲ್ ರೂಫ್ ರೇಲ್ಸ್ ಬರುತ್ತೆ. ಇದು ಬ್ಲ್ಯಾಕ್ ಕಲರ್ ಮಾಡಿದ್ದಾರೆ. ಸ್ಪಾಯ್ಲರ್ ಕೂಡ ನೋಡ್ಬೋದು ನಿಮಗೆ, ಬ್ಲ್ಯಾಕ್ ಕಲರ್ ಸ್ಪಾಯ್ಲರ್ ಬರುತ್ತೆ ಅಂತ ಹೇಳ್ಬೋದು. ರೇರ್ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು, ಯಾಕೆಂದರೆ ಈ ಒಂದು ಹೈಲೈಟ್ ಆ್ಯಡ್ ಮಾಡಿರೋದ್ರಿಂದ. ಮತ್ತು ಇಲ್ಲಿ ನೋಡ್ಬೋದು ನೀವು ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ ಇದರಲ್ಲಿ. ಎಕ್ಸಾಸ್ಟ್ ಯಾವ ಥರ ಬರುತ್ತೆ ಅಂತ ಹೇಳಿ ಇವಾಗ ನೋಡ್ಕೊಳ್ಳಿ. ಸೊ ಎಕ್ಸಾಸ್ಟ್ ಸೌಂಡು ಕೇಳ್ಸೋಣ ಅವ್ರಿಗೆ. ಸೊ ಗಾಡಿನ ಆನ್ ಮಾಡ್ತೀನಿ ಇವಾಗ. ಸೊ ಎಕ್ಸಾಸ್ಟ್ ನೋಟು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿದೆ ಅಂತ ಹೇಳ್ಬೋದು. ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ, ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಅದೇ ರೀತಿ ನೋಡ್ಬೋದು ನಿಮಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಇಲ್ಲಿ ಶಾರ್ಕ್ ಫಿನ್ ಅಂಡನ ನೋಡೋಕೆ ಸಿಗುತ್ತೆ ನಿಮಗೆ, ಇದು ಬಾಡಿ ಕಲರ್ಡೇ ಬರುತ್ತೆ ಶಾರ್ಕ್ ಫಿನ್ ಅಂಡನ. ಆ್ಯಂಡ್ ಇಲ್ಲೇ ನೋಡ್ತಿದ್ದೀರ ರೂಫ್ ರೇಲ್ಸ್ ಬಂದುಬಿಟ್ಟು ನಿಮಗೆ ಬ್ಲ್ಯಾಕ್ ಕಲರ್ ರೂಫ್ ರೇಲ್ಸ್ ಬರುತ್ತೆ. ಸೊ ನೋಡ್ತಿದ್ದೀರಲ್ಲ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ನಿಮಗೆ, ಒಂದು ಎರಡು ನಿಮಗೆ ಟೂ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಅಂತ ಹೇಳ್ಬೋದು. ಎರಡೇ ಬರೋದು, ಇನ್ನೊಂದು ಎರಡು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಸೊ ಅದೇ ರೀತಿ ನಿಮಗೆ ರೇರ್ ವೈಪರ್ ಬರುತ್ತೆ, ಡಿಫಾಗರ್ ಕೂಡ ಬರುತ್ತೆ. ಸೊ ಇಲ್ಲಿ ನಿಮಗೆ ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಇಲ್ಲಿ ಮೌಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ರೇರ್ ಲೈಟ್ ಅಂದರೆ ನಿಮಗೆ ಟೇಲ್ ಗೇಟ್ ಬಂದುಬಿಟ್ಟು ಟೇಲ್ ಗೇಟು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕೀಯಲ್ ಕೂಡ ಓಪನ್ ಮಾಡ್ಬೋದು ನಿಮಗೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಅದೇ ಥರ ಟೈಲ್ ಲ್ಯಾಂಪ್ಸ್ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನಾರ್ಮಲಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದನ್ನು ಕೂಡ ನಿಮಗೆ ಬ್ಲ್ಯಾಕ್ ಕಲರ್ಡ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಿಮಗೆ ರಿವರ್ಸ್ ಲೈಟ್ ನೋಡ್ಬೋದು, ಇಂಡಿಕೇಟರ್ಸ್ನು ಕೂಡ ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಬ್ರೇಕ್ ಲೈಟ್ ಬಂದುಬಿಟ್ಟು ತುಂಬ ಕಾರ್ನರ್ಗೆ ಇಂಟಿಗ್ರೇಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ನಾರ್ಮಲಾಗೆ ಕಾಣುತ್ತೆ ಇದು. ಇಲ್ಲಿ ನಿಮಗೆ ವೆನ್ಯೂ ಅಂತ ಹೇಳಿ ಸ್ಪ್ಲಿಟ್ ಟೆಕ್ಸ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹ್ಯುಂಡೈ ಲೋಗೋ ನೋಡ್ಬೋದು ನೀವು. ವೀಕ್ಷಕರ ಕೀ ನೋಡ್ಬೋದು ನಿಮಗೆ, ಕೀ ಈ ಥರ ಕಾಣುತ್ತೆ ನಿಮಗೆ. ಲಾಕು ಅನ್ಲಾಕು ಮತ್ತು ನಿಮಗೆ ಬೂಟ್ ಕೂಡ ಇದರಲ್ಲಿ ನೀವು ಹೋಲ್ಡ್ ಮಾಡಿ ಇಟ್ಕೊಂತು ಅಂತ ಹೇಳಿದ್ರೆ ಬೂಟ್ ಕೂಡ ಓಪನ್ ಆಗುತ್ತೆ. ಮತ್ತು ಇಗ್ನಿಷನ್ ಕೂಡ ಇದರಿಂದನೇ ಆನ್ ಮಾಡ್ಬೋದು, ಅದು ಯಾವ ರೀತಿ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ನಿಮಗೆ ಇಫ್ ಇನ್ ಕೇಸ್ ಟೈಮ್ ಆಯಿತು ಅಂತ ಹೇಳಿದ್ರೆ. ಬೂಟ್ ಐದರ್ ನೀವು ಇದನ್ನು ಪ್ರೆಸ್ ಮಾಡಿ ಇಟ್ಕೊಬೋದು ಅನ್ಲಾಕ್ ಮಾಡಬೇಕು ಅಂತ ಹೇಳಿದ್ರೆ, ಆರೆಲ್ಸ್ ನೀವು ಹತ್ರ ಹೋಗಿ ಕೀ ಇತ್ತು ನಿಮ್ಮ ಹತ್ರ ಅಂತ ಹೇಳಿದ್ರೆ ಓಪನ್ ಮಾಡ್ತು ಅಂತ ಹೇಳಿದ್ರೆ ಬೂಟ್ನ ಆಟೋಮೆಟಿಕ್ ಓಪನ್ ಆಗಿಬಿಡುತ್ತೆ. ಸೊ ಬೂಟ್ ಸ್ಪೇಸ್ ಈ ಥರ ಕಾಣುತ್ತೆ ನಿಮಗೆ ನೋಡ್ಬೋದು. ಆಲ್ಮೋಸ್ಟ್ 350 liters ಅಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಒಂದು ಡೀಸೆಂಟ್ ಫ್ಯಾಮಿಲಿ ಅಂದರೆ 5 ಜನ ಇದ್ದೀರಾ ಫ್ಯಾಮಿಲಿಲಿ ಅಂತ ಹೇಳಿದ್ರೆ, ಲಾಂಗ್ ಟ್ರಿಪ್ ಹೋಗ್ತೀರಾ ಅಂತ ಹೇಳಿದ್ರು ಕೂಡ ಈ ಒಂದು ಬೂಟ್ ಸ್ಪೇಸ್ ಸಫಿಷಿಯಂಟ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಬೂಟ್ ಲೈಟ್ ಕೂಡ ಬರುತ್ತೆ ನೋಡ್ಬೋದು. ನಿಮಗೆ ಸ್ಪೇರ್ ವೀಲ್ ಬಂದುಬಿಟ್ಟು ನಿಮಗೆ 15 ಇಂಚ್ ಬರುತ್ತೆ. ಸೊ ನೋಡ್ಬೋದು ಇದರಲ್ಲಿ ನಿಮಗೆ ಅಲಾಯ್ ವೀಲ್ ಬರಲ್ಲ. ಇದರಲ್ಲಿ ಕ್ಲೋಸ್ ಮಾಡೋಣ ಬೂಟ್ನ. ಸೊ ಸಿಮಿಲರ್ ನಿಮಗೆ ರೈಟ್ ಸೈಡ್ ಪ್ರೊಫೈಲ್ ಬರುತ್ತೆ. ಇಲ್ಲೂ ಕೂಡ
ಈವನ್ ರೂಫ್ ರೈಲಲ್ಲೂ ಕೂಡ ನಿಮಗೆ ಈ ಒಂದು ಹೈಲೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ರೆಡ್ ಹೈಲೈಟು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಸ್ಪೋರ್ಟಿಯಾಗಿ ಕಾಣುತ್ತೆ. ಕಂಪ್ಲೀಟ್ ಒಂದು ಬಾಡಿಲಿ ಈ ಒಂದು ರೆಡ್ ಹೈಲೈಟ್ಸ್ ಅಲ್ಲಲ್ಲಿ ಕೊಟ್ಟಿರೋದು. ಸೊ ಒಳಗಡೆ ನೋಡೋಣ ಬನ್ನಿ ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳಿ. ಫ್ರಂಟಲ್ಲಿ ನಿಮಗೆ ಡ್ರೈವರ್ಗೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ಅನ್ಲಾಕ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಲಾಕ್ ಮಾಡಬೇಕು ಅಂತ ಹೇಳಿದ್ರೆ ಕೀ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಅನ್ಲಾಕು ಲಾಕು ಆಗುತ್ತೆ. ಸೊ ಬನ್ನಿ ಹಾಗೆ ಇಂಟೀರಿಯರ್ ನೋಡೋಣ, ರೇರ್ ಸೀಟ್ ಯಾವ ಥರ ಇದೆ ಅಂತ ಹೇಳಿ. ಆ ಕಡೆಯಿಂದ ಬಂದುಬಿಡಿ ನೀವು ವೀಕ್ಷಕರೇ. ಒಂದು ಚೇಂಜ್ ಏನಂತ ಹೇಳಿದ್ರೆ ಪ್ರೀವಿಯಸ್ ವೆನ್ಯೂಗೂ ಮತ್ತು ವೆನ್ಯೂ ಎನ್ಲೈನ್ಗೂ ಮಾಡಿರೋದು ಮೇಜರಾಗಿ ಇಂಟೀರಿಯರಲ್ಲಿ ನಿಮಗೆ ಸೀಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಅಂದರೆ ಲೆದರ್ ಸೀಟ್ ಅಪ್ಗ್ರೇಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡ್ಬೋದು ರೇರ್ ಸೀಟಲ್ಲಿ ನಿಮಗೆ ಸ್ವಲ್ಪ ಲೆಗ್ ರೂಮ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಇಲ್ಲೇ ನೋಡ್ತಿದ್ದೀರಾ, ಇಲ್ಲಿ ನಿಮಗೆ ಸೀಟ್ನ ಸ್ವಲ್ಪ ಹ್ಯಾಲೋ ಕೊಟ್ಟಿದ್ದಾರೆ, ಅಂದರೆ ಇಲ್ಲಿ ಸ್ವಲ್ಪ ನಿಮಗೆ ಕಟ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ, ಫಿನಿಷಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಲೆಗ್ ರೂಮ್ ಚೆನ್ನಾಗಾಗಿದೆ ಅಂತ ಹೇಳ್ಬೋದು ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ. ಸೊ ನಿಮಗೆ ಸೀಟ್ಸ್ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ, ಅದ್ರ ಬಗ್ಗೆ ನಾನು ಮುಂದೆ ಕೂತ್ಕೊಳ್ತಾ ಇನ್ನೂ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ನಿಮಗೆ ರೇರಲ್ಲೂ ಕೂಡ ಆರ್ಮ್ ರೆಸ್ಟ್ ಬರುತ್ತೆ ವಿತ್ 2 ಬಾಟಲ್ ಹೋಲ್ಡರ್ಸು. ಸೊ ಜೊತೆಗೆ ಇಲ್ಲೊಂದು ಐಸೋಫಿಕ್ಸ್ ಚೈಲ್ಡ್ ಮೌಂಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಅಗ್ರೆಸಿವ್ ಲುಕ್ ಕೊಟ್ಟಿದೆ ಅಂತ ಹೇಳ್ಬೋದು ಈ ಒಂದು ಸೀಟ್ಸಲ್ಲಿ ಕೊಟ್ಟಿರುವಂತಹ ಪೈಪಿಂಗ್ ಆಗಿರ್ಬೋದು, ಮತ್ತು ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಎಲ್ಲ ಮುಂದೆ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಪೌಚ್ ಬಂದುಬಿಟ್ಟು ಓನ್ಲಿ ಪ್ಯಾಸೆಂಜರ್ ಸೀಟ್ಸ್ಗಷ್ಟೇ ಬರುತ್ತೆ ನಿಮಗೆ ಪೌಚು, ಇಲ್ಲಿ ಬಂದುಬಿಟ್ಟು ಪೌಚ್ ಬರಲ್ಲ ನಿಮಗೆ. ಸೊ ನೋಡ್ಬೋದು ಕನ್ಸೋಲಲ್ಲಿ ನಿಮಗೆ ಎಸಿ ವೆಂಟ್ಸ್ ಕೊಟ್ಟಿದ್ದಾರೆ, ಎಸಿ ವೆಂಟ್ಸಲ್ಲಿ ನಿಮಗೆ ರೆಡ್ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಎಸಿ ವೆಂಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮಗೆ USB ಸಾಕೆಟ್ಸ್ ಅಂದರೆ ಫಾಸ್ಟ್ ಚಾರ್ಜಿಂಗ್ ಸಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡಿಕೊಂಡು ನೀವು ಮೊಬೈಲ್ನ ಬೇಕಾದ್ರೆ ಚಾರ್ಜ್ ಮಾಡ್ಕೊಬೋದು ಆ್ಯಂಡ್ ಅದು ಕೂಡ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಬೋದು. ಅದೇ ರೀತಿ ಡೋರ್ ನೋಡ್ಬೋದು ನೀವು, ಡೋರಲ್ಲಿ ಬಂದುಬಿಟ್ಟು ಡೋರ್ ಹ್ಯಾಂಡಲ್ಸ್ ಏನು ಕೊಟ್ಟಿದ್ದಾರೆ ಅದು ಬಂದುಬಿಟ್ಟು ರೆಡ್ಡಲ್ಲಿ ಸ್ಟಿಚಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ಲೆದರ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಕಂಪ್ಲೀಟ್ ಒಂದು ಲಕ್ಸುರಿ ಫೀಲ್ ಕೊಡಬೇಕು ಅಂದರೆ ಏನೇನು ಮಾಡಬೇಕು, ಒಂದು ಸ್ಪೋರ್ಟಿ ಫೀಲ್ ಕೊಡಬೇಕಂದ್ರೆ ಏನೇನು ಮಾಡಬೇಕು ಅದನ್ನೆಲ್ಲ ಹ್ಯುಂಡೈ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಡೋರ್ ಪಾಕೆಟ್ಸಲ್ಲಿ ನಿಮಗೆ ಪಾಕೆಟ್ಸ್ ಬರಲ್ಲ, ಒಂದು ಬಾಟಲ್ ಹೋಲ್ಡರ್ ಬರುತ್ತೆ ಆ್ಯಂಡ್ ನೋಡ್ಬೋದು ನಿಮಗೆ 60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಜೊತೆಗೆ ಇದು ರಿಕ್ಲೈನಬಲ್ ಸೀಟ್ಸ್, ಇದು ಸ್ವಲ್ಪ ನಿಮಗೆ 2 ಸ್ಟೆಪ್ ರಿಕ್ಲೈನ್ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ ಹಾಗೆ ಡ್ರೈವರ್ ಸೀಟಲ್ಲಿ ಕೂರೋಣ ಆ್ಯಂಡ್ ಮುಂದೆ ಎಲ್ಲ ಯಾವ ಥರ ಇದೆ ಡ್ಯಾಶ್ಬೋರ್ಡ್ ಎಲ್ಲ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಬನ್ನಿ ಹಾಗೆ ಫ್ರಂಟ್ ಡೋರ್ ನೋಡೋಣ, ಅದಕ್ಕಿಂತ ಮುಂಚೆ ಡೋರ್ ನೋಡ್ಬೋದು ನೀವು. ಡೋರಲ್ಲಿ ಆಲ್ರೆಡಿ ಹೇಳ್ದಾಗೆ ನಿಮಗೆ ಡೋರ್ ಹ್ಯಾಂಡಲ್ ಏನು ಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಸ್ವಲ್ಪ ಲೆದರ್ನ ಯೂಸ್ ಮಾಡಿ ಅದರ ಮೇಲ್ಗಡೆ ರೆಡ್ ಸ್ಟಿಚಿಂಗ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. 4 ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ ನಿಮಗೆ, ಮತ್ತು ಚೈಲ್ಡ್ ಲಾಕ್ ಕೂಡ ಇಲ್ಲೇ ಬರುತ್ತೆ. ಅದಾದಮೇಲೆ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ವಾರ್ಯಮ್ಸ್ ಆಗಿರೋದ್ರಿಂದ, ಇದು ನಿಮಗೆ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಬರುತ್ತೆ. ಅದಾದಮೇಲೆ ಬಾಟಲ್ ಹೋಲ್ಡರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಚಿಲ್ಲರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಿದ್ದೀರಲ್ಲ ಫ್ರಂಟ್ ನಿಮಗೆ ಡೋರ್ ರೈಟ್ ಸೈಡ್ ಡೋರ್ ಬಂದು ಈ ಥರ ಕಾಣುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ನಿಮಗೆ ಒಂಥರ ಮ್ಯಾಟ್ ಬ್ಲ್ಯಾಕಲ್ಲಿ ಈ ಒಂದು ಡೋರ್ ಇನ್ಸೈಡ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ನೋಡ್ಬೋದು ಸೀಟ್ಸ್ ನೋಡ್ತಿದ್ದೀರಲ್ಲ, ಸೀಟ್ಸ್ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ, ನಾನು ನಿಮಗೆ ಆಲ್ರೆಡಿ ಹೇಳ್ತಿದ್ದಂಗೆ. ಸೊ 6 ಏರ್ಬ್ಯಾಗ್ ಬರುತ್ತೆ, ಫಾರ್ ದಿ ಫಸ್ಟ್ ಟೈಮ್ ನಿಮಗೆ ಹ್ಯುಂಡೈ ವೆನ್ಯೂ ಎನ್ಲೈನಲ್ಲಿ ನಿಮಗೆ 6 ಏರ್ಬ್ಯಾಗ್ ಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ನಿಮಗೆ ಎನ್ ಬ್ಯಾಡ್ಜಿಂಗ್ ಬರುತ್ತೆ ನೋಡ್ಬೋದು. ಅದಾದಮೇಲೆ ಇಲ್ಲೇನು ಕೊಟ್ಟಿದ್ದಾರೆ, ಇದೊಂದು ಸ್ಪೋರ್ಟಿ ಲುಕ್ ಕೊಡುತ್ತೆ. ಸೊ ಈ ಒಂದು ಗ್ರಾಫಿಕ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲಿ ರೆಡ್ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಕಂಪ್ಲೀಟ್ ನಿಮಗೆ ಅಡ್ರೆಸ್ಟ್ಗೆ ಆಗಿರ್ಬೋದು ಮತ್ತು ಸೀಟ್ನ ಎಕ್ಸ್ಟೀರಿಯರ್ ಕಂಪ್ಲೀಟಾಗಿ ಎಲ್ಲದಕ್ಕೂ. ಸೊ ಅದಾದಮೇಲೆ ನೋಡ್ಬೋದು ಇಲ್ಲಿ ನಿಮಗೆ ಅಡ್ಜಸ್ಟಬಲ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ನಿಮಗೆ ರಿಕ್ಲೈನ್ ಬಂದುಬಿಟ್ಟು ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಆಗುತ್ತೆ, ಫ್ರಂಟ್ ಟು ಬ್ಯಾಕ್ ಮೂಮೆಂಟ್ ಬಂದುಬಿಟ್ಟು ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಆಗುತ್ತೆ. ಓನ್ಲಿ ಥಿಂಗ್ ಈಸ್ ನಿಮಗೆ ಅಪ್ ಡೌನ್ ಮೂಮೆಂಟ್ ಮಾತ್ರ ಬಂದುಬಿಟ್ಟು ಮ್ಯಾನ್ಯುಲಿ ನೀವು ಮಾಡ್ಕೊಬೋದು. ಸೊ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟರೆ ತುಂಬಾ ಖುಷಿ ವಿಚಾರ ಅಂತ ಹೇಳ್ಬೋದು. ವೀಕ್ಷಕರೇ ಡ್ರೈವರ್ ಸೀಟಲ್ಲಿ ಕೂತಿದ್ದೀನಿ ಇವಾಗ, ನೋಡ್ಬೋದು ನಿಮಗೆ ಕಂಪ್ಲೀಟ್ ಡ್ಯಾಶ್ಬೋರ್ಡ್ ಈ ಥರ ಕಾಣುತ್ತೆ, ಒಂದು ಪ್ರೀಮಿಯಂ ಲಕ್ಸುರಿ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಹೊಸ ಕಾಸ್ಮೆಟಿಕ್ಸ್ ಚೇಂಜಸ್ ಏನು ಮಾಡಿದ್ದಾರೆ ಅದೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಎಲ್ಲ ಎಸಿ ವೆಂಟ್ಸಲ್ಲೂ ಕೂಡ ರೆಡ್ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ, ಈವನ್ ನಿಮಗೆ ರೇರ್ ಎಸಿ ವೆಂಟಲ್ಲೂ ಕೂಡ ತೋರಿಸಿದೆ ಅದನ್ನು, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಅಲ್ಲಿ ಒಂದು ಆ್ಯಂಬಿಯಂಟ್ ಲೈಟ್ ಕೊಟ್ಟಿದ್ದಾರೆ ಗ್ಲೋ ಬಾಕ್ಸ್ ಮೇಲೆ. ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ನೀವು ಮಾಡ್ಕೊಬೋದು. ಅದಾದಮೇಲೆ USB ಕೊಟ್ಟಿದ್ದಾರೆ ನೋಡ್ಬೋದು, ಇಲ್ಲಿ 12 ವೋಲ್ಟ್ಸ್ 120 ವಾಟ್ಸ್ ಅಡಾಪ್ಟರ್ ಕೂಡ ನೀವು ಹಾಕೊಬೋದು. ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಿರೋದೇನಂತ ಹೇಳಿದ್ರೆ ಈ ಒಂದು ಗೇರ್ ನಾಬ್ ವಿತ್ ಎನ್ ಬ್ಯಾಡ್ಜಿಂಗ್. ಸೊ ಇದು ನಿಮಗೆ ಎಲ್ಲದರಲ್ಲೂ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರೋದು, DCT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಸೊ ನೋಡ್ತಿದ್ದೀರಲ್ಲ ಯಾವ ಥರ ಕಾಣುತ್ತೆ ಅಂತ ಹೇಳಿ. ಇಲ್ಲಿ ನಿಮಗೆ ಡ್ರೈವ್ ಮೋಡ್ ಅಂತ ಏನು ಕೊಟ್ಟಿದ್ದಾರೆ, ಇದರಲ್ಲೂ ಕೂಡ ನಿಮಗೆ ರೆಡ್ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಡ್ರೈವ್ ಮೋಡ್ ಏನೇನು ಬರುತ್ತೆ ಅಂತ ಹೇಳಿದ್ರೆ ನಾರ್ಮಲ್ಲು, ಇಕೋ ಮತ್ತು ಸ್ಪೋರ್ಟ್ ಮೋಡ್ ಅಂತ ಹೇಳಿ 3 ಬರುತ್ತೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬರುತ್ತೆ ಇದರಲ್ಲಿ. ಆ ಕಡೆ ಈ ಕಡೆ ನೋಡ್ತಿದ್ದೀರಾ ಕಂಪ್ಲೀಟ್ ಸ್ಪೋರ್ಟಿ ಲುಕ್ ಬರುತ್ತೆ ಇಲ್ಲಿ. ಸೊ ಇದನ್ನು ನೀವು ಥೀಮ್ಸ್ ಎಲ್ಲ ಚೇಂಜ್
ಸೊ ಅದಾದಮೇಲೆ ನನಗೆ ನೀಟಾಗಿ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ನ್ಯಾವಿಗೇಷನ್ ಆಗಿರ್ಬೋದು, ಪ್ರತಿಯೊಂದು ಆಪ್ಷನ್ ಇದೆ. ಅದಾದಮೇಲೆ ಆ್ಯಪಲ್ ಕಾರ್ಪ್ಲೇ ಆಗಿರ್ಬೋದು ಮತ್ತು ಆ್ಯಂಡ್ರಾಯ್ಡ್ ಆಟೋ ಆಗಿರ್ಬೋದು, ಎರಡೂ ಕೂಡ ಬರುತ್ತೆ ಇದರಲ್ಲಿ. ಸೊ ಇಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಸೆಟಪ್ಪು, ಮೀಡಿಯಾ, ರೇಡಿಯೋ, ಅದಾದಮೇಲೆ ಆ ಕಡೆ ಈ ಕಡೆ ಮತ್ತು ನ್ಯಾವಿಗೇಷನ್ನು, ಮ್ಯಾಪ್ ಅಂತೆಲ್ಲ ಪ್ರತಿಯೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ, ಮತ್ತು ಮೀಡಿಯಾ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ತ್ರೀ ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ನೀವು ನೋಡ್ಬೋದು ರೆಡ್ಡಲ್ಲಿ ಸ್ಟಿಚಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಟ್ರೋಲ್ಸ್ ನೋಡ್ಬೋದು, ವಾಯ್ಸ್ ಕಮ್ಯಾಂಡ್ ಆಪ್ಷನ್ ಆಗಿರ್ಬೋದು, ಮತ್ತು ಮೋಡ್ ಆಗಿರ್ಬೋದು, ಮತ್ತು ಇದರಲ್ಲಿ ಅಲೆಕ್ಸಾ ಕೂಡ ಬರುತ್ತೆ ಇದರಲ್ಲಿ. ವಾಲ್ಯೂಮ್ ಕಂಟ್ರೋಲ್ಸ್ ಆಗಿರ್ಬೋದು, ಮೀಡಿಯಾ ಕಂಟ್ರೋಲ್ಸ್ ಆಗಿರ್ಬೋದು, ಮತ್ತು ಕಾಲ್ ಕಟ್ ಮಾಡೋಕ್ಕಾಗಿರ್ಬೋದು. ಸೊ ಪ್ರತಿಯೊಂದು ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಸೊ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ. ಕ್ರೂಸ್ ಕಂಟ್ರೋಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ABS ವಿತ್ EBD ಕೂಡ ಬರುತ್ತೆ, ಜೊತೆಗೆ ಇಲ್ ಅಸಿಸ್ಟ್ ಕೂಡ ಆಪ್ಷನ್ ಇದೆ. ಆ್ಯಂಡ್ ನೋಡ್ಬೋದು ಸನ್ವೈಸರು, ಡ್ರೈವರಲ್ಲಿ ನಿಮಗೆ ಮಿರರ್ಸ್ ಬರಲ್ಲ ಡ್ರೈವರ್ ಸನ್ವೈಸರಲ್ಲಿ, ವೆರಾಸ್ ನಿಮಗೆ ಪ್ಯಾಸೆಂಜರಲ್ಲಿ ಮಿರರ್ಸ್ ಕೂಡ ಬರುತ್ತೆ. ಸೊ ನೋಡ್ಬೋದು ಫ್ರಂಟಲ್ಲಿ ನಿಮಗೆ ಇಲ್ಲಿ ಬಂದ್ಬಿಟ್ಟು ಎರಡು ಲೈಟ್ಸ್ ಕೊಟ್ಟಿದ್ದಾರೆ. ಸನ್ರೂಫ್, ಒನ್ ಟಚ್ ಸನ್ರೂಫ್ ಓಪನ್ ಆಗುತ್ತೆ ಇದು, ಎಲೆಕ್ಟ್ರಿಕ್ ಸನ್ರೂಫು. ಒನ್ ಟಚ್ಚಲ್ಲಿ ಮತ್ತೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮೈಕ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಬೋದು, ವಾಯ್ಸ್ ಕಮ್ಯಾಂಡ್ ಆಪ್ಷನ್ ಇರೋದ್ರಿಂದ. ಅಂದರೆ ಇದರಲ್ಲಿ ಅಲೆಕ್ಸಾ ಕೂಡ ಇದೆ, ಆ್ಯಂಡ್ ಬ್ಲೂ ಲಿಂಕ್ ಆಪ್ಷನ್ ಕೂಡ ಇದೆ. ಬ್ಲೂ ಲಿಂಕ್ ಬಂದ್ಬಿಟ್ಟು ಇದರಲ್ಲಿ ನೀವು ಕಂಪ್ಲೀಟ್ ಕಾರ್ನ ಕನೆಕ್ಟ್ ಮಾಡ್ಬೋದು, ಅಂದರೆ ನೀವು ಕಂಟ್ರೋಲ್ ಮಾಡ್ಕೊಬೋದು. ಸೊ ಬ್ಲೂ ಲಿಂಕ್ ಇಲ್ಲೂ ಕೂಡ ನಿಮಗೆ ಬ್ಲೂ ಲಿಂಕ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಎಮರ್ಜೆನ್ಸಿ ಮತ್ತು ಟೋಯಿಂಗ್ ಸ್ವಿಚಸ್ ಎಲ್ಲ ಕೊಟ್ಟಿದ್ದಾರೆ. ಇದು ನಿಮಗೆ ಆಟೋ ಡಿಮ್ಮಿಂಗ್ ಮಿರರ್, ಇದು ನೋಡ್ತಿದ್ರಲ್ಲ, ಇದು ಬಂದು ಆಟೋ ಡಿಮ್ಮಿಂಗ್ ಮಿರರ್, ಇದು ಕಂಪ್ಲೀಟ್ಲಿ ಆಟೋ ಡಿಮ್ಮಿಂಗು. ಆಟೋಮೆಟಿಕ್ ORVMs, ಆಟೋಮೆಟಿಕ್ IRVMs ಎರಡೂ ಕೂಡ ಬರುತ್ತೆ ಇದರಲ್ಲಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದು ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಫೀಚರ್ ಆ್ಯಡ್ ಆಗಿರೋದು. ಅಂದರೆ ಆಟೋ ಡಿಮ್ಮಿಂಗ್ ಮಿರರ್ ಕೂಡ ಆ್ಯಡ್ ಆಗಿದೆ, ಜೊತೆಗೆ ಈ ಒಂದು ಫೀಚರ್ ಕೂಡ ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ಇದು ನಿಮಗೆ ಡ್ಯಾಶ್ ಕ್ಯಾಮ್ ನೋಡ್ತಿರೋದು ನೀವು, ಎರಡೂ ಸೈಡು ನಿಮಗೆ ಕ್ಯಾಮ್ರಾ ಬರುತ್ತೆ, ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ. ಎರಡೂ ಕೂಡ ಕಂಟ್ರೋಲ್ ಅಂದರೆ ಕಂಪ್ಲೀಟ್ ನಿಮಗೆ ರೆಕಾರ್ಡ್ ಆಗಿರುತ್ತೆ. ಸೊ ಎರಡೂ ಕೂಡ ನೀವು ಚೆಕ್ ಮಾಡ್ಕೊಬೋದು. ಸೇಫ್ಟಿ ವೈಸ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಆ್ಯಡ್ ಆಗಿರುವಂತಹ ಒಂದು ಡ್ಯಾಶ್ ಕ್ಯಾಮ್ರಾ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ರೆಕಾರ್ಡ್ ಆಗುತ್ತಿದ್ದು. ಸೊ ತುಂಬ ಚೆನ್ನಾಗಿದೆ ಈ ಒಂದು ಫೀಚರು. 360 ಡಿಗ್ರಿ ನಿಮಗೆ ಬರಲ್ಲ ಅಂತ ಹೇಳ್ಬೋದು, ಅದು ಒಂದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಿದ್ದೀನಿ. ವೀಕ್ಷಕರೆ ಬನ್ನಿ, ವೆನ್ಯೂ ಆನ್ಲೈನ್ನ ಓಡಿಸಿ ಫೀಲ್ ಯಾವ ಥರ ಇದೆ ಅಂತ ಹೇಳಿ ಹೇಳ್ತೀನಿ ನಿಮಗೆ. ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ ಬರುತ್ತೆ ನೋಡ್ಬೋದು, ಗಾಡಿನ ಸ್ಟಾರ್ಟ್ ಮಾಡಿಬಿಡೋಣ. ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ಇಲ್ಲೇ ಬರುತ್ತೆ, ಅದನ್ನು ಕೂಡ ಆಫ್ ಮಾಡಿಬಿಡೋಣ. ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಇದೆ ನೋಡ್ಬೋದು. ಅದಾದಮೇಲೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಈ ಥರ ಕಾಣುತ್ತೆ ನಿಮಗೆ ಡ್ರೈವರ್ ಸೀಟಿಂದ. ಸೊ ಅದಾದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಈ ಇನ್ಸರ್ಟ್ಸ್ ಎಲ್ಲ. ಅಂದರೆ AC ವೆಂಟ್ಸಲ್ಲಿ ರೆಡ್ ಕಲರ್ ಇನ್ಸರ್ಟ್ಸ್ ಎಲ್ಲ ಕೊಟ್ಟಿರೋದು, ಮತ್ತು ಇವೆಲ್ಲ ನಿಮಗೆ ಬಟನ್ಸಲ್ಲೆಲ್ಲ ರೆಡ್ ಪೈಪಿಂಗ್ ಕೊಟ್ಟಿರೋದು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಆಟೋಮೆಟಿಕ್ DCT ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ ನಿಮಗೆ. ಡ್ರೈವ್ ಮೋಡ್ಗೆ ಹಾಕ್ಬಿಡೋಣ, ಡ್ರೈವ್ ಮೋಡಲ್ಲೂ ಅದರಲ್ಲೂ ಕೂಡ ಸ್ಪೋರ್ಟ್ ಮೋಡ್ಗೆ ಹಾಕ್ಬಿಡೋಣ ಎಸ್ಪೆಷಲಿ. ಯಾಕೆ ಅಂತ ಹೇಳಿದ್ರೆ, ಯೂಶಲಿ ನೀವು ಎನ್ಲೈನ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಈ ಒಂದು ಸ್ಪೋರ್ಟಿ ಫೀಲ್ಗೋಸ್ಕರನೇ ಹೋಗ್ತೀರಾ. ಸೊ ಅದಕ್ಕೋಸ್ಕರನೇ ಸ್ಟಾರ್ಟಿಂಗಲ್ಲೇ ಸ್ಪೋರ್ಟ್ ಮೋಡ್ನ ಚೆಕ್ ಮಾಡಿಬಿಡೋಣ ಯಾವ ಥರ ಇದೆ ಅಂತ ಹೇಳಿ. ಇನ್ನೊಂದು ಇಷ್ಟ ಆಗಿದೆ ಏನಂತ ಹೇಳಿದ್ರೆ, ನಿಮಗೆ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಮತ್ತು ಈ ಒಂದು ಆರ್ಮ್ ರೆಸ್ಟ್ ಏನಿದೆ ಇದು ಅಡ್ಜಸ್ಟಬಲ್ ಬರುತ್ತೆ ನಿಮಗೆ. ಮುಂದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಬೋದು, ನಾನು ಮುಂದೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ. ಲಾಂಚ್ ಮಾಡೋಣ ಗಾಡಿನ ಇವಾಗ. ಸ್ಪೋರ್ಟ್ ಮೋಡ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ಸಮ್ ಕೈಂಡ್ ಆಫ್ ಅಗ್ರೆಷನ್ ಫ್ರಮ್ ದ ಇಂಜಿನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಅದು ನಿಜವಾಗ್ಲೂ ಇದೆಯಾ ಅಂತ ಹೇಳಿ ಚೆಕ್ ಮಾಡೋಣ, ಬನ್ನಿ. ನೋಡ್ಬೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಗೇರ್ ಶಿಫ್ಟ್ಸ್ ಆಗ್ತಾ ಇದೆ, ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಗೇರ್ ಶಿಫ್ಟ್ಸು. ಆ ಟೈಮಲ್ಲಿ ಬೇಕಾದ್ರೆ ನೀವು ಈ ಪ್ಯಾಡಲ್ ಶಿಫ್ಟರ್ಸ್ನ ಯೂಸ್ ಮಾಡ್ಕೊಬೋದು ಅಂತ ಹೇಳ್ತೀನಿ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ 102 ಟಾಪ್ ಸ್ಪೀಡ್ಗೆ ರೀಚ್ ಆಗ್ತಾ ಇದೆ ಗಾಡಿ. ಸೊ ವಿತಿನ್ ಒಂದು 10 ಸೆಕೆಂಡ್ಸ್ ಅಂತ ಹೇಳ್ಬೋದು. ಸ್ಪೋರ್ಟ್ ಮೋಡಲ್ಲಿ ಡ್ರೈವ್ ಮಾಡಬೇಕಾದ್ರೆ ಸಡನ್ನ ಗೋಪ್ರೋ ಸ್ವಿಚ್ ಆಫ್ ಆಯಿತು, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಸ್ಪೋರ್ಟ್ ಮೋಡ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಆಸ್ ಆಫ್ ನಾವು ನಾನು ಡ್ರೈವ್ ಮೋಡಲ್ಲಿ ಡ್ರೈವ್ ಮಾಡ್ತಿದ್ದೀನಿ ಗಾಡಿನ. ತುಂಬ ಚೆನ್ನಾಗಿದೆ ಇದು ಕೂಡ, ಸಿಟಿ ಡ್ರೈವ್ಗೆ ಹೇಳಿ ಮಾಡಿಸ್ದಂಗಿದೆ. ಗಾಡಿ ಡೈಮೆನ್ಷನ್ ಆಗಿರ್ಬೋದು ಮತ್ತು ಇದರಲ್ಲಿ ಕೊಟ್ಟಿರುವಂತಹ ಮೋಡ್ ಆಗಿರ್ಬೋದು ಎರಡೂ ಕೂಡ ತುಂಬ ಚೆನ್ನಾಗಿದೆ. ವೀಕ್ಷಕರೇ ಇವಾಗ ವಾಯ್ಸ್ ಕಮ್ಯಾಂಡ್ ಚೆಕ್ ಮಾಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ವಾಯ್ಸ್ ಕಮ್ಯಾಂಡ್ ಬಟನ್ ಪ್ರೆಸ್ ಮಾಡಿ ನೀವು. ಓಪನ್ ಸನ್ರೂಫ್ ಹೇಳಿದ್ದೀನಿ, ಸನ್ರೂಫ್ ಓಪನ್ ಮಾಡುವಂತ ನೋಡಿ, ಸನ್ರೂಫ್ ಓಪನ್ ಆಗ್ತಾ ಇದೆ. ಮತ್ತೆ ಪ್ರೆಸ್ ಮಾಡ್ತೀನಿ, ಕ್ಲೋಸ್ ಸನ್ರೂಫ್. ಕ್ರೇಜಿ ಅಲ್ಲ. ಸೊ ಸಿಂಗಲ್ ಒಂದು ಕಮ್ಯಾಂಡಲ್ಲೇ ಕ್ಲೋಸ್ ಆಗ್ತಾ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಇದು
ಹೊರಗಡೆ ನಾಯ್ಸ್ ಜಾಸ್ತಿ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಆಫ್ ಮಾಡಿಬಿಟ್ಟೆ. ಬಟ್ ಇನ್ನೇ ಸ್ಪೋರ್ಟ್ ಮೋಡ್ ಅಂತೂ ಅಲ್ಟಿಮೇಟ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ನೋಡಿ ನಾರ್ಮಲ್ ಡ್ರೈವ್ ಮಾಡಲೇ ಗೇರ್ ಶಿಫ್ಟ್ಸ್ ಕ್ರೇಜಿ ಆಗತ್ತೆ, ಬಟ್ ಸ್ವಲ್ಪ ಲ್ಯಾಗ್ ಆಗುತ್ತೆ. ಸ್ಟಿಫರ್ ಸಸ್ಪೆನ್ಷನ್ನು ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ ಅಂತ ಹೇಳ್ಬೋದು ಗಾಡಿ ಇವಾಗ. ವೀಕ್ಷಕರ, ಇವಾಗ ತಾನೇ ಡ್ರೈವ್ ಮುಗಿಸ್ಕೊಂಬಂದೆ, ಒಂದು ಸ್ಮಾಲ್ ಡ್ರೈವ್ ಆಗಿತ್ತು, ಟ್ರಾಫಿಕ್ಕಲ್ಲಿ ಡ್ರೈವ್ ಮಾಡ್ಕೊಂಬಂದೆ, ಟ್ರಾಫಿಕ್ಕಿಗೂ ಕೂಡ ಹೇಳಿ ಮಾಡಿಸ್ದಂಗಿದೆ, ಜೊತೆಗೆ ಒಂದು ಹೈವೇಗೂ ಕೂಡ ತುಂಬ ಚೆನ್ನಾಗಿದೆ. ಯಾಕೆಂದರೆ ಸ್ಪೋರ್ಟ್ಸ್ ಮೋಡೆಲ್ಲ ಇರೋದ್ರಿಂದ ನಿಮಗೆ ಸ್ಪೋರ್ಟ್ಸ್ ಮೋಡಲ್ಲಿ ಮೈಲೇಜ್ ಆಬ್ವಿಯಸ್ಲಿ ನಿಮ್ಗೆ ಕಮ್ಮಿ ಬರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಎಲ್ಲದರಲ್ಲೂ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟಿರೋದ್ರಿಂದ ಮ್ಯಾನ್ಯುವಲ್ ಲವರ್ಸ್ಗೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಮ್ಯಾನ್ಯುವಲ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಜೊತೆಗೆ ಈ ಒಂದು ಗಾಡಿನ ನೀವು ಕನ್ಸಿಡರ್ ಮಾಡ್ಬೋದಾ ಅಂತ ಹೇಳೋದಾದರೆ, ನಿಮಗೆ ನಾರ್ಮಲ್ ವೆನ್ಯೂ ಟಾಪ್ ಎಂಡ್ ಬಂದುಬಿಟ್ಟು 15.45 lakh ತನಕ ಎಂಡ್ ಆಗುತ್ತೆ. ವೆರ್ ಆಸ್ ಎನ್ ಲೈನ್ ಬಂದುಬಿಟ್ಟು ಸ್ಟಾರ್ಟ್ ಆಗೋದು N6 ನಿಮಗೆ 15.5 lakh ಇಂದ. ಇದರ ಟಾಪ್ ಆ್ಯಂಡ್ ವೇರಿಯಂಟ್ ತೊಗೋತೀರಾ ಅಂತ ಹೇಳಿದ್ರು ಕೂಡ 16.95 lakh ಸಿಗೋದ್ರಿಂದ ಆರಾಮಾಗೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಎಕ್ಸ್ಟ್ರಾ 1 lakh ಏನು ಕೊಡ್ತೀರಾ ಅದಕ್ಕೆ ನಿಮಗೆ ಸ್ಪೋರ್ಟಿ ಲುಕ್ ಆಗಿರ್ಬೋದು, ಡ್ಯುಯಲ್ ಎಕ್ಸಾಸ್ಟ್ ಆಗಿರ್ಬೋದು, ಮತ್ತು ನಿಮಗೆ ಸೀಟ್ಸ್ ಆಗಿರ್ಬೋದು ಅಂದರೆ ಅಪ್ಗ್ರೇಡೆಡ್ ಸೀಟ್ಸ್ ಆಗಿರ್ಬೋದು, ಲೆದರ್ ಸೀಟ್ಸು ವಿತ್ ನಿಮಗೆ ರೆಡ್ ಇನ್ಸರ್ಟ್ಸ್ ಪೈಪಿಂಗ್ ಎಲ್ಲ ಬರುತ್ತೆ, ಜೊತೆಗೆ AC ಇವೆಂಟ್ಸಲ್ಲಿ ಇನ್ಸರ್ಟ್ಸ್ ಎಲ್ಲ ಬರುತ್ತೆ. ಇದೆಲ್ಲ ಒಂದು ಸ್ಪೋರ್ಟಿ ಆ್ಯಂಡ್ ಪ್ರೀಮಿಯಂ ಲುಕ್ ಆಗಿರ್ಬೋದು, ಮತ್ತು ಒಂದು ಸ್ಪೋರ್ಟಿ ಡ್ರೈವ್ ಇರೋದ್ರಿಂದ ಇದನ್ನು ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.